ಒಂದು ಅವಕಾಶವನ್ನು ಕೂಡ ಕೊಟ್ಟಿತ್ತು. ಆ ಹಿನ್ನೆಲೆಯಲ್ಲಿ ಬಿಎಂಟಿಸಿ ನಿನ್ನೆ ಒಂದು ಸ್ಪಷ್ಟವಾದಂತಹ ಆದೇಶ ಹೊರಡಿಸಿತ್ತು. ಇವತ್ತು ಬೆಳಗ್ಗೆ 6 ಗಂಟೆಯಿಂದ 2000 ಬಿಎಂಟಿಸಿ ಬಸ್ಗಳು ಮೊದಲ ಹಂತದಲ್ಲಿ ಸಂಚಾರವನ್ನು ಮಾಡುತ್ತೆ ಅಂತೇಳಿ. ಈ ಹಿನ್ನೆಲೆಯಲ್ಲಿ ಬೇರೆ ಬೇರೆ ರಾಜ್ಯ ಮತ್ತು ಅಕ್ಕಪಕ್ಕದ ಜಿಲ್ಲೆಗಳಿಂದ ಬೆಂಗಳೂರಿಗೆ ಆಗಮಿಸಿರುವಂತಹ ಸಾವಿರಾರು ಪ್ರಯಾಣಿಕರು ಬೆಳಗ್ಗೆ 5 ಗಂಟೆಯಿಂದಲೇ ಈ ಒಂದು ಮೆಜೆಸ್ಟಿಕ್ನ ಬಿಎಂಟಿಸಿ ಬಸ್ ಸ್ಟ್ಯಾಂಡ್ನಲ್ಲಿ ತಮ್ಮ ತಮ್ಮ ಏರಿಯಾಗಳಿಗೆ ಹೋಗ್ಲಿಕ್ಕಾಗಿ ಈಗಾಗಲೇ ಕಾಯ್ತಾ ಇರುವಂತದ್ದು. ಆದರೆ ನಿಗದಿತ ಪ್ರಮಾಣದಲ್ಲಿ ಬಿಎಂಟಿಸಿ ಬಸ್ಗಳು ಈ ಒಂದು ಮೆಜೆಸ್ಟಿಕ್ನ ಬಿಎಂಟಿಸಿ ಬಸ್ ಸ್ಟ್ಯಾಂಡ್ ಅತ್ತ ಆಗಮಿಸ್ತಾ ಇಲ್ಲ. ಇದಕ್ಕೆ ಪ್ರಮುಖವಾದಂತಹ ಕಾರಣ ಅಂತ ಹೇಳಿದ್ರೆ, ಈಗಾಗಲೇ ಬಿಎಂಟಿಸಿ ತನ್ನ ಆದೇಶದಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿತ್ತು. ಅಂದ್ರೆ ಈ ಒಂದು ಬಿಎಂಟಿಸಿ ಬಸ್ ಏನು 6 ಗಂಟೆಗೆ ಸಂಚಾರವನ್ನು ಆರಂಭ ಮಾಡುತ್ತೆ, 6 ಗಂಟೆಗೆ ಸಂಚಾರವನ್ನು ಆರಂಭ ಮಾಡುವಂತಹ ಮುಂಚಿತವಾಗಿ ಬಿಎಂಟಿಸಿಯ ಕಂಡಕ್ಟರ್ ಮತ್ತೆ ಡ್ರೈವರ್ಗಳು 72 ಗಂಟೆಗಳ ಒಳಗಾಗಿ ಬಂದಿರುವಂತಹ ನೆಗೆಟಿವ್ ರಿಪೋರ್ಟ್ ಅನ್ನ ತರಬೇಕು ಅನ್ನೋದು ಒಂದು, ಮತ್ತೆ 2 ಡೋಸ್ ವ್ಯಾಕ್ಸಿನ್ ಆಗಿರುವಂತಹ ಕಂಡಕ್ಟರ್ ಡ್ರೈವರ್ಗಳಿಗೆ ಮಾತ್ರ ಬಸ್ ಅನ್ನು ಹತ್ತಲಿಕ್ಕೆ ಅವಕಾಶವನ್ನು ಕೊಡ್ತೀವಿ ಅಂತೇಳಿ. ಆ ಕಾರಣಕ್ಕಾಗಿ ಈ ಒಂದು ಕಂಡಕ್ಟರ್ ಮತ್ತೆ ಡ್ರೈವರ್ಗಳು ಬಿಎಂಟಿಸಿ ಡಿಪ್ಪೋಗಳಿಗೆ ಬಂದು ಡಿಪ್ಪೋಗಳ ಮುಂಭಾಗದಲ್ಲಿ ಈಗಾಗಲೇ ಕೂಡ ಕಾಯ್ತಿದ್ದಾರೆ. ಅಂದ್ರೆ ಬಸ್ಗಳಿಗಾಗಿ ಬಸ್ ಅನ್ನು ತೆಗೆದುಕೊಂಡೋಗ್ಲಿಕ್ಕೆ ಬಿಎಂಟಿಸಿಗೆ ಕಂಡಕ್ಟರ್ ಡ್ರೈವರ್ಗಳು ಬಂದಿದ್ದಾರೆ. ಆದ್ರೆ ಇಲ್ಲಿರುವಂತಹ ರೂಲ್ಸು ರೆಗ್ಯುಲೇಷನ್ಗಳಿಂದ ಅವರಿಗೆ ಸಮಸ್ಯೆ ಆಗ್ತಿದೆ ಅಂತೇಳಿ ಈಗಾಗಲೇ ಸಾಕಷ್ಟು ಕಂಡಕ್ಟರ್ ಮತ್ತೆ ಡ್ರೈವರ್ಗಳು ತಮ್ಮ ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು ಒಂದು. ಈಗಾಗಲೇ ಬಿಎಂಟಿಸಿ ಬಸ್ ಆರಂಭ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅಂದ್ರೆ ಕಳೆದ 53 ದಿನಗಳಿಂದ ಬಿಎಂಟಿಸಿ ಬಸ್ಸು ಯಥಾವತ್ ಅಂದ್ರೆ ನಾರ್ಮಲ್ ಆಗಿ ಸಂಚಾರವನ್ನು ಮಾಡ್ತಿದ್ದಿಲ್ಲ. ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಸಂಚಾರ ಮಾಡುತ್ತೆ ಅನ್ನುವಂಥ ಮಾಹಿತಿ ಸಿಕ್ತಿದ್ದಂತೆ ಬೆಂಗಳೂರಿಗರು ಮತ್ತೆ ಬೇರೆ ಬೇರೆ ಭಾಗಗಳಿಂದ ಬಂದಂತ ಪ್ರಯಾಣಿಕರು ಏನಿದ್ದಾರೆ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ, ಅಂದ್ರೆ ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಈ ಒಂದು ಬಿಎಂಟಿಸಿಯ ಬಸ್ ಸ್ಟ್ಯಾಂಡ್ ಏನಿದೆ, ಪ್ರತಿದಿನವೂ ಕೂಡ ಇಲ್ಲಿಗೆ ಲಕ್ಷಾಂತರ ಜನರು ಪ್ರಯಾಣಿಕರು ಬರ್ತಾರೆ. ಇವತ್ತು ಕೂಡ ಸಂಚಾರ ಆರಂಭ ಮಾಡುತ್ತೆ ಅನ್ನೋಂತ ಮಾಹಿತಿ ಹಿನ್ನೆಲೆ ಈಗಾಗಲೇ ಸಾವಿರಾರು ಜನ ಪ್ರಯಾಣಿಕರು ಈ ಒಂದು ಮೆಜೆಸ್ಟಿಕ್ನತ್ತ ಆಗಮಿಸಿದ್ದಾರೆ. ಆದ್ರೆ ಬಸ್ಗಳ ಸಂಖ್ಯೆ ತೀರಾ ಕಡಿಮೆ ಆಗಿರೋ ಕಾರಣಕ್ಕಾಗಿ ಪ್ರಯಾಣಿಕರು ಬೆಳಗಿನಿಂದಲೇ ಕೂಡ ಪರದಾಟವನ್ನು ಅನುಭವಿಸ್ತಿದ್ದಾರೆ. ಈಗ ನಾವೀಗ ದೃಶ್ಯದಲ್ಲಿ ನೋಡ್ತಾ ಇರುವಂತೆ ಒಂದು ಬಸ್ಸಿನಲ್ಲಿ 21 ಪ್ರಯಾಣಿಕರಿಗೆ ಮಾತ್ರ ಒಂದು ಅವಕಾಶವನ್ನು ನೀಡಿರುವಂತದ್ದು. ಅಂದ್ರೆ ಒಂದು ಸೀಟಿನಲ್ಲಿ ಇಬ್ಬರು ಕುಳಿತುಕೊಂಡು ಹೋಗುವಂತಹ ಸೀಟಿನಲ್ಲಿ ಒಬ್ಬರಿಗೆ ಅವಕಾಶ, 3 ಜನ ಕುಳಿತುಕೊಂಡು ಹೋಗುವಂತಹ ಸೀಟಿನಲ್ಲಿ ಇಬ್ಬರಿಗೆ ಮಾತ್ರ ಅವಕಾಶ ಅನ್ನೋ ರೂಲ್ಸ್ ಅನ್ನು ಮಾಡಿದ್ದಾರೆ. ಇದು ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದೆ, ಬಸ್ಗಳ ಸಂಖ್ಯೆ ಕಡಿಮೆ ಇದೆ. ಆ ಕಾರಣಕ್ಕಾಗಿ ಡ್ರೈವರು ಕಂಡಕ್ಟರ್ಗಳಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಿದೆ. ಪೊಲೀಸ್ ಸಿಬ್ಬಂದಿಗಳು ಕೂಡ ಈಗಾಗಲೇ ನಾವು ದೃಶ್ಯದಲ್ಲಿ ನೋಡ್ತಾರಂತೆ, ಪೊಲೀಸರು ಕೂಡ ಈಗಾಗಲೇ ಸಹಾಯವನ್ನು ಮಾಡ್ತಿದ್ದಾರೆ. ಅಂದ್ರೆ ಪ್ರಯಾಣಿಕರನ್ನ ಒಂದು ಹತೋಟಿಗೆ ತರುವ ನಿಟ್ಟಿನಲ್ಲಿ ಅವರನ್ನ ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ, ಅಂದ್ರೆ ಪ್ರಯಾಣಿಕರು ಸಾಕಷ್ಟು ಈ ಒಂದು ಸೆಕ್ಯೂರಿಟಿಗಳ ಜೊತೆಲಿ ಪೊಲೀಸರ ಜೊತೆಲಿ ವಾಗ್ವಾದಕ್ಕೆ ಮುಂದಾಗ್ತಿದ್ದಾರೆ. ಅಂದ್ರೆ ಟ್ರೈನ್ನಲ್ಲಿ ನಾವು ಬಂದಂತ ಸಂದರ್ಭದಲ್ಲಿ ಯಾವುದೇ ತರವಾದಂತಹ ಸಾಮಾಜಿಕ ಅಂತರ ಇಲ್ಲ, ಅಲ್ಲಿ ಕೊರೋನಾ ಬರೋದಿಲ್ಲ, ಇಲ್ಲಿ ಕೊರೋನಾ ಬರುತ್ತಾ ಅಂತೇಳಿ ಸೀಟ್ ಕೆಪಾಸಿಟಿಯಲ್ಲೇ ಬರಬೇಕು ಅಂತೇಳಿ ಈಗಾಗಲೇ ಕೂಡ ಪೊಲೀಸರು ಮತ್ತೆ ಸೆಕ್ಯೂರಿಟಿಗಳು ಒಂದು ಅವರ ಜೊತೆಲಿ ವಾಗ್ವಾದ ಕೂಡ ಮಾಡ್ಲಿಕ್ಕೆ ಮುಂದಾಗ್ತಿದ್ದಾರೆ. ಅಂದ್ರೆ ಸಾಕಷ್ಟು ಕಂಡಕ್ಟರ್